ಸುರಿದಂತೆ ಒಂದೇ ಒಂದು ಮಳೆ ಯಲಹಂಕದ ನಾರ್ತ್ವುಡ್ ವಿಲ್ಲಾಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇಂದು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಸಾಕಷ್ಟು ಸುದ್ದಿಯನ್ನು ಬಿತ್ತರಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪಾಲಿಕೆಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಹಾಗಾದ್ರೆ ಹೇಗಿತ್ತು ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಜೋರಾಗಿದೆ. ಹೀಗಾಗಿ ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಈ ಬಾರಿ ಮುಂಗಾರಿನ ಮಳೆ ಎದುರಿಸೋಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿಕೊಂಡಿದ್ದ ಪಾಲಿಕೆ ಅಧಿಕಾರಿಗಳು ಹಸಿ ಸುಳ್ಳಿನ ಕೆಲಸವನ್ನ ನಿನ್ನೆ ಹಲವಾರು ಖಾಸಗಿ ಚಾನೆಲ್ಗಳು ಬಟಾಬಯಲು ಮಾಡಿದ್ವು. ಯಾಕಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಸುರಿದ ಮಳೆಯ ಎಫೆಕ್ಟ್ ಯಲಹಂಕದ ನ್ಯೂಟೌನ್ ನಾರ್ತ್ವುಡ್ ಲೇಔಟ್ ಸಂಪೂರ್ಣ ಜಲಾವೃತವನ್ನ ಗ್ರೌಂಡ್ ರಿಪೋರ್ಟ್ ಮಾಡಿ ಇಂದು ಅಧಿಕಾರಿಗಳ ನಿರ್ಲಕ್ಷ್ಯ ಬೇಜವಾಬ್ದಾರಿತನಕ್ಕೆ 22 ವಿಲ್ಲಾಗಳು 300 ಹೆಚ್ಚು ಜನ ವಿಲ್ಲಾಗಳನ್ನ ಬಿಟ್ಟು ಬೀದಿಯನ್ನ ಸುತ್ತಕೊಂಡು ಹೋಗಿದ್ದಾರೆ. ಹಾಗಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಒಟ್ಟಾರೆಯಾಗಿ ಅಧಿಕಾರಿಗಳು ಈ ಬಾರಿಯ ಮುಂಗಾರಿಗೆ ಅಲರ್ಟ್ ಆಗಿದ್ದಾರೆ ಅಂತ ಬೊಬ್ಬೆ ಹೊಡಿತಿದ್ದ ಅಧಿಕಾರಿಗಳ ಹುಸಿ ಸುಳ್ಳು ಈಗ ಬಟಾಬಯಲಾಗಿದೆ. ಜೊತೆಗೆ ಅವಾಂತರಗಳು ಆದ ಬಳಿಕವಷ್ಟೇ ಬಿಬಿಎಂಪಿ ನಿದ್ದೆಯಿಂದ ಎದ್ದೌಳುವುದು ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಹಾಗಾದ್ರೆ ಮುಂದೆ ಯಾವ ರೀತಿಯೆಲ್ಲ ಪ್ರಿಪೇರ್ ಮಾಡಿಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಏನು ಹಾನಿ ಏನಾಗಿಲ್ಲ, ಮುಂಜಾಗ್ರತವಾಗಿ ಕೆಲವು ಕ್ರಮವನ್ನು ಕೈಗೊಳ್ಬೇಕಾಗ್ತದೆ. ಕೆಲವು ಪ್ರೈವೇಟ್ ಲೆವೆಟ್ಗಳಲ್ಲಿ ಅವರು ಸರಿಯಾದ ಪ್ಲಾನಿಂಗ್ ಮಾಡಿಲ್ಲ. ಸೊ ಪಾಪ ರೆಸಿಡೆನ್ಸ್ಗೆಲ್ಲ ತೊಂದರೆ ಆಗ್ತಾ ಇದೆ. ಈಗ ನಮ್ಮ ಪ್ರೈವೇಟ್ ಲೆವೆಟ್ ಅವರು ಮಾಡಿರೋರು ಸರಿಯಾಗಿ ಅದನ್ನ ಸ್ಟಾಪ್ ವಾಟರ್ ಡ್ರೈನ್ ತೆಗೆದುಕೊಂಡೋಗಿ ಆ ವಾಟರ್ ಇದನ್ನ ನೀರನ್ನ ಕೊಳಚೆ ನೀರನ್ನ ಸಪ್ರೇಟಾಗಿ ಮಾಡಬೇಕಾಯ್ತು. ಅದಕ್ಕೆ ಎರಡಕ್ಕೂ ಮಿಕ್ಸ್ ಮಾಡ್ತಿದ್ದಾರೆ. ಅದಕ್ಕೆ ನಾವು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಮೇಲೆ ಲೋಕಲ್ ನಾಗರಿಕರು ಕೂಡ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ. ಈ ಮಧ್ಯೆ ಇದು ಭಾಳ ಪ್ರಸಿದ್ಧವಾದಂಥ ಜಾಗ. ಮೊದಲಿಂದ ಕೂಡ ಮಧ್ಯದಲ್ಲೇ ಇದು ಕಾಲುವೆ ಹೋಗ್ತಾ ಇದೆ. ನೀರು ಕೂಡ ಅಲ್ಲಿ ಸಪ್ರೇಟ್ ಮಾಡಿದ್ದಾರೆ. ಈ ಡ್ರೈನೇಜ್ ಕೆಲಸ ತೆಗೆದುಕೊಂಡಿದೆ, ಇಲ್ಲಿ ಆದಷ್ಟು ಜಲ್ದಿ ಮುಗಿಸ್ತಾರೆ. ಸೊ ಇದು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿಂದ ಜಾಗ ಇದೆ ಅಲ್ಲ ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ತೀವಿ. ಏನೆಲ್ಲೂ ತೊಂದರೆ ಆಗಬಾರ್ದು. ಕೆಲವನ್ನ ಅವರು ಸ್ಟಾಮ್ ವಾಟರ್ ಡ್ರೈನ್ನ ಮೊದಲೇ ಕನೆಕ್ಷನ್ ಕೊಟ್ಟಿದ್ದರೆ ಆ ಸಮಸ್ಯೆ ಆಗ್ತಿರ್ತದೆ. ಸೊ ಇಂಥ ಎಲ್ಲೆಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಸಮಸ್ಯೆ ಆಗ್ತದೆ ಅಂತ ಕಡೆ ಸ್ಟೇಜ್ ಬೈ ಸ್ಟೇಜ್ ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಏನಾಗುತ್ತೆ. ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಲ್ಲಿ ಪ್ರೈವೇಟ್ ಲೇಔಟ್ ಅವರು ನಿರ್ಮಾಣ ಮಾಡಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರದಕ್ಕೆ ಸಾಯಿ ಲೇಔಟು ಬೇರೆ ಬೇರೆ ಲೇಔಟ್ಗಳೆಲ್ಲ ಕೂಡ ಮುಳುಗಡೆ ಆಗ್ತಾರೆ. ಹಾಗೆ ಈ ರೀತಿ ಕ್ರಮ ವಹಿಸ್ಬೋದಾಯ್ತು ಐಡೆಂಟಿಫೈ ಮಾಡಿ ಅಂತ ನೋಡಿ ಅದನ್ನೇ ಹೇಳ್ತಾ ಇರೋದು. ಈಗ ಬಿ ಡಿ ಲೇಔಟ್ ಆದರೆ ಸ್ವಲ್ಪ ಪ್ಲ್ಯಾನಾಗಿ ಮಾಡ್ತಾರೆ. ಇವ್ರು ತಕ್ಷಣ ಮಾಡಿಬಿಟ್ಟು ಮಾರ್ಬಿಟ್ಟು ಹೊರಟೋಗ್ತಾರೆ. ಎಲ್ಲಿಗೆ ಬೇಕೋ ಅಲ್ಲಿ ಕನೆಕ್ಷನ್ ಕೊಡೋಲ್ಲ. ಅದಕ್ಕೆಲ್ಲ ಐಡೆಂಟಿಫೈ ಮಾಡ್ಕೊಳ್ತಾರೆ. ಅದಕ್ಕೆ ಅವ್ರಿಗೂ ಎಲ್ಲ ನೋಟಿಸ್ ಕೊಡ್ತೀವಿ. ಎಲ್ಲ ಪ್ರೈವೇಟ್ ಲೇಔಟ್ ಇದ್ದಾರೆ ಅವ್ರಿಗೆಲ್ಲ ನೀವು ಹೀಗೆ ಅದನ್ನೆಲ್ಲ ಸ್ಟಾಮ್ ವಾಟರ್ ಟ್ರೈನ್ ಹೋಗಬೇಕು ಆಮೇಲೆ ಸೀವೇಜ್ ಹೋಗಬೇಕು ಅದಕ್ಕೆಲ್ಲ ಸರಿ ಮಾಡಿ ಅಂತ ಎಲ್ಲರೂ ಕೂಡ ನಾನು ನೋಟಿಸ್ ಕೊಡ್ತೀನಿ. ಅವ್ರ ಡ್ಯೂಟಿಯನ್ನು ಅವ್ರು ಮಾಡ್ಕೊಳ್ಬೇಕು. ಔಟ್ಲೆಟ್ ಎಲ್ಲಿ ಬೇಕೋ ಕನೆಕ್ಷನ್ ಕೊಡೋಣ. ಬಟ್ ಅವ್ರು ಒಳಗಡೆ ಏನು ಮಾಡಿದೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೆ.